ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗ್ರೂ. ಈಗ ನಾನು ಎಲ್ಲಿದ್ದೀನಿ, ಕಾಫಿ ನಾಡ್ ಗೈಸ್, ಚಿಕ್ಕಮಗಳೂರಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂದರೆ KSRTC ಬಸ್ ಸ್ಟಾಪಿಂದ ಜಸ್ಟ್ 100 ಮೀಟರ್ ದೂರದಲ್ಲಿ ಬಾರ್ಲೇನ್ ರೋಡು ಸುಪ್ರೀಂ ಹಾರ್ಡ್ವೇರ್ ಆಪೋಸಿಟಲ್ಲೇ ಇರುವಂಥ ಬಿರಿಯಾನಿ ಕಟ್ಟೆಗೆ ಬಂದಿದ್ದೀನಿ ಗೈಸ. ಏನಿದೆ ಸ್ಪೆಷಲ್ ಹೆಸರಲ್ಲೇ ಇರೋ ಹಾಗೆ ಬಿರಿಯಾನಿ. ಕೋವಿಡ್ ಪೋಸ್ಟ್ ಕೋವಿಡಲ್ಲಿ ಶುರು ಮಾಡಿದಂಥ ಒಂದು ಹೋಟಲು. ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದವರು ಔಟ್ ಆಫ್ ಪ್ಯಾಷನ್ ಶುರು ಮಾಡಿದ್ದಾರೆ ಗೈಸ. ಇವರು ಟ್ಯಾಗ್ಲೈನ್ ಏನಂದರೆ ಟೇಸ್ಟ್ ಆಫ್ ಮಲ್ನಾಡ್ ಅಂತ. ಮಲ್ನಾಡ್ ಶೈಲಿಯ ಬಿರಿಯಾನಿನ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಲಿಮಿಟೆಡ್ ಮೆನ್ಯು ಬಟ್ ಟೇಸ್ಟಾಗಿ ಸಿಂಪಲಾಗಿ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿರೋ ಪರಿಚಯ ಇರೋರು ಒಬ್ಬರು ಸಜೆಸ್ಟ್ ಮಾಡಿದ್ರು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ, ಹೋಗಿ ಟೇಸ್ಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ. ಹೋಗೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಇವರ ಟೈಮಿಂಗ್ಸ್ ಮಧ್ಯಾಹ್ನ 1 ಗಂಟೆಯಿಂದ 4:30, ತಿರ್ಗಾ ಸಂಜೆ 7 ಗಂಟೆಯಿಂದ 10:30 ತನಕ ನಾನು ಲಂಚ್ಗೆ ಬಂದಿರುವಂಥದ್ದು ಗೈಸ. ಸೊ ಬೇಗ ಹೋಗಿ ತೊಗೊಂಡು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೋಸ್ಕರ ನೋಡ್ತೀರ, ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಮನೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ದೀಪಕ್ ಅಂತ. ಓಕೆ. ಬಿರಿಯಾನಿ ಕಟ್ಟೆ ಯಾವಾಗ ಶುರುವಾಯಿತು, ಏನು ಸ್ಪೆಷಲ್ ಸರ್ ನಿಮ್ಮಲ್ಲಿ? ಬಿರಿಯಾನಿ ಕಟ್ಟೆ ಶುರುವಾಗಿದ್ದೊಂದು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಕೋವಿಡ್ ಆಫ್, ಓಕೆ, ಪೋಸ್ಟ್ ಕೋವಿಡ್. ಹಾಂ ಹಾಂ. ಯಾವಾಗ ಹೋಟೆಲ್ಸ್ ಎಲ್ಲ ಓಪನ್ ಮಾಡಿದ್ವಿ, ಎಲ್ಲ ಓಪನಿಂಗ್ ಯಾವಾಗ ಆಯಿತು ಅವಾಗ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಫಸ್ಟಿಂದ ಇದೇ ಪ್ರೊಫೆಷನ್ ಅಥವಾ? ಇಲ್ಲ, ನಾನು ಒಂದು ಕಂಪ್ನಿಗೆ ಏರಿಯಾ ಸೇಲ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಿದ್ದೆ. ಓಕೆ. ಐ ವರ್ಕ್ ದೇರ್ ಫಾರ್ 8 ಇಯರ್ಸ್. ಹಾಂ ಹಾಂ. 8 ಇಯರ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಇನ್ನೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಓಕೆ. ಆಪರೇಷನ್ಸ್ ಮ್ಯಾನೇಜರ್ ಆಗಿ. ಓಕೆ. ಸೊ ಅಲ್ಲಿ ನಮಗೆ ಕೋವಿಡಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು. ಹಾಂ ಹಾಂ. ಸೊ ಆ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ಈ ಒಂದು ನನಗೆ ಮುಂಚಿಂದನೂ ಪ್ಯಾಷನ್. ಓಕೆ. ಅಂದರೆ ನಾವು ಯೂಶಲಿ ಟ್ರಾವೆಲ್ ಎಲ್ಲ ಮಾಡ್ತಿರ್ತೀವಿ, ನಮ್ಮ ನಮ್ಮ ಜಾಬಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕು. ಓಕೆ. ಸೊ ಸಿನ್ಸ್ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲೂ ಒಳ್ಳೆ ಫುಡ್ ಸಿಗ್ತಾ ಇತ್ತು, ಬಟ್ ನಿಮಗೆ ಕ್ವಾಲಿಟಿ ಫುಡ್ಡು ನಮಗೆ ಸಿಗ್ತಿರಲಿಲ್ಲ. ಅಂದರೆ ನಮಗೆ ಹೊಟ್ಟೆಗೆ ಪ್ರಾಬ್ಲಮ್ ಆಗೋದು ಆ ಥರ, ಕಲರಿಂಗ್ ಎಲ್ಲ ಯೂಸ್ ಮಾಡಿ ಹಾಗೆ ಒಂದು ಒಳ್ಳೆ ಫುಡ್ ಕೊಡಬೇಕು ಅಂತೇಳಿ ನನ್ನ ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಔಟ್ ಆಫ್ ಪ್ಯಾಷನ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡು. ಔಟ್ ಆಫ್ ಪ್ಯಾಷನ್. ನನಗೆ ಪ್ಯಾಷನ್ ನನ್ನ ಜಾಬಲ್ಲಿ ಯಾವತ್ತೂ ಮಾಡೋಕ್ಕಾಗಿರಲಿಲ್ಲ. ಓಕೆ ಓಕೆ. ಸೊ ಅದಕ್ಕೆ ಟೈಮೂ ಇರಲಿಲ್ಲ, ಈ ಕೋವಿಡ್ ಬರದೇ ಇದ್ದಿದ್ರೆ ಅರ್ಥನೂ ಇರಲಿಲ್ಲ. ಓಕೆ. ಸೊ ನಾವು ಅದೇ ಏನು ಸ್ಯಾಲ್ರಿಡ್ ವರ್ಕಿಗೆ ವರ್ಕ್ ಮಾಡ್ಬೇಕಾಗಿತ್ತು. ಓಕೆ. ಯಾವ ಕೈಂಡ್ ಆಫ್ ಫುಡ್ ಇಲ್ಲಿ ಸೆಲ್ ಮಾಡ್ತೀರಾ ಸರ್? ಇಲ್ಲಿ ನಮ್ಮದು ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಬಿರಿಯಾನಿ ಕಟ್ಟೆ ಸ್ಪೆಷಾಲಿಟಿ ನಿಮಗೆ ಲಿಮಿಟೆಡ್ ಪ್ರಾಡಕ್ಟ್ಸ್. ನಿಮಗೆ ಈ ಚಿಕನ್ನ ಕುಕ್ ಮಾಡಿಟ್ಕೊಂಡು ಬಂದಮೇಲೆ ತಡ್ಕ ಹಾಕಿ ಮಾಡಿಕೊಡಲ್ಲ. ಇದು ಏನಿರುತ್ತೆ, ನಾವು ಮಾಡಿದ್ರೆ ಒನ್ಸ್ ಪ್ರಿಪ್ರೇಷನ್ ಅಷ್ಟೇ. ಓಕೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್, ಪೆಪ್ಪರ್ ಚಿಕನ್. ಓಕೆ. ಪೆಪ್ಪರ್ ಚಿಕನ್ ಮತ್ತು ಮಜ್ಜಿಗೆಯಲ್ಲಿ ಚೆನ್ನಾಗಿ ಸಿಗುತ್ತೆ. ಓಕೆ. ಮಜ್ಜಿಗೆ ಇರುತ್ತೆ. ಸೊ ಪೆಪ್ಪರ್ ಚಿಕನ್ ಇಲ್ಲಾಂದರೆ ಸುಕ್ಕ, ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ಮಾಡ್ತಾಯಿರ್ತೀವಿ. ಸೊ ಏನು ಅವತ್ತೇನು ತರ್ತೀವಿ ಅವತ್ತಿನ ಪ್ರೊಕ್ಯೂರ್ಮೆಂಟ್ ಮಾತ್ರ, ಡೈಲಿ ಪ್ರೊಕ್ಯೂರ್ ಮಾಡ್ತೀವಿ ಪ್ರತಿಯೊಂದನ್ನು. ಓಕೆ. ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು ಎಲ್ಲದನ್ನು ಡೈಲಿ ಪ್ರೊಕ್ಯೂರ್ ಅಂದರೆ ಡೈಲಿ ಬ್ಲೆಂಡ್ ಮಾಡಿ ಮಾಡ್ತೀವಿ. ಓಕೆ ಓಕೆ. ಆ್ಯಂಡ್ ಬೇರೆ ಫೀಲ್ಡಲ್ಲಿ ಇದ್ದೀರಾ, ಸೊ ಔಟ್ ಆಫ್ ಪ್ಯಾಷನ್ ಹೋಟೆಲ್ ಓಪನ್ ಮಾಡ್ತೀರಾ, ಯಾಕೆ ಬಿರಿಯಾನಿನೇ ಮಾಡಬೇಕಂತ ಅನಿಸ್ತು, ಯಾಕೆ ಬಿರಿಯಾನಿ ಕಟ್ಟೆ? ಬಿರಿಯಾನಿ ಅಂದರೆ ನಮಗೆ, ನಾವು ಯೂಶಲಿ ವಿ ಹೇಲ್ ಫ್ರಮ್ ಸೌತ್ ಕೇಂದ್ರ ಮ್ಯಾಂಗ್ಳೂರ್. ಓಕೆ ಓಕೆ. ಮ್ಯಾಂಗ್ಳೂರಿಯನ್ಸ್. ಸೊ ನಮ್ಮ ಈ ಮಲೆನಾಡು ಭಾಗದಲ್ಲಿ ಸಿಗೋ ಬಿರಿಯಾನಿ ತುಂಬ ಚೆನ್ನಾಗಿರೋ ಟೇಸ್ಟ್. ಅಂದರೆ ನಮ್ಮ ನಾವಲ್ಲಿ ತಿನ್ನೋದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ. ಹಾಗಾಗಿ ಈ ಬಿರಿಯಾನಿ ಮಂಗಳೂರವರು ತುಂಬ ಇಷ್ಟಪಡ್ತಾರೆ, ನಮಗೂ ತುಂಬ ಇಷ್ಟ ಆಯಿತು. ಓಕೆ. ಸೊ ಬೇಸಿಕಲಿ ಸಣ್ಣದ್ರಿಂದನೇ ಕುಕಿಂಗ್ ಒಂದು ಪ್ಯಾಷನ್ ನನಗೆ. ಓಕೆ. ಹಾಗಾಗಿ ಬಿರಿಯಾನಿ ಇಲ್ಲಿ ಎಲ್ಲರಿಗೂ ತುಂಬ ಇಷ್ಟಪಡೋದು. ನಾವು ಹೊರಗಡೆ ಎಷ್ಟು ವರ್ಷ ಇದ್ರು ಇಲ್ಲಿ ಬಂದು ಫಸ್ಟ್ ತಿನ್ನೋದೇ ಬಿರಿಯಾನಿ ಚಿಕ್ಕಮಗಳೂರು. ಯಾರೇ ಚಿಕ್ಕಮಗಳೂರಿಗೆ ಕೇಳಿದ್ರು ಕಡೆಯವರು ಫಸ್ಟ್ ಬಂದು ಟ್ರೈ ಮಾಡೋದೇ ಚಿಕ್ಕಮಗಳೂರು ಬಿರಿಯಾನಿ. ಓಕೆ. ಸೊ ಚಿಕ್ಕಮಗಳೂರು ಬಿರಿಯಾನಿ ತುಂಬ ಯುನೀಕ್ ರೆಸಿಪಿ ಅದು. ಹಾಗಾಗಿ ಅದು ನಿಮಗೆ ಮೊಘಲ್ ಸ್ಟೈಲಲ್ಲಿ ಮಾಡ್ತಾರೆ, ಬಾಸ್ಮತಿ ಯೂಸ್ ಮಾಡಲ್ಲ ಇಲ್ಲಿ, ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿ ಮಾಡ್ತಾರೆ, ಶಾರ್ಟ್ ಗ್ರೈನ್ ಬಾಸ್ಮತಿ ಶಾರ್ಟ್ ಗ್ರೈನ್ ರೈಸ್ ಯೂಸ್ ಮಾಡಿ ಮಾಡ್ತಾರೆ. ಓಕೆ. ಹಾಗಾಗಿ ಇದು ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ, ಜನ ಇಷ್ಟಪಡ್ತಾರೆ ಯಾರೇ ಬಂದರು. ಹಾಗಾಗಿ ಬಿರಿಯಾನಿ ಮಾಡೋದ್ರಿಂದ ನಮಗೂ ತುಂಬ ಬಿರಿಯಾನಿ ಇಷ್ಟ, ಬಿರಿಯಾನಿ ಲವರ್. ಹಾಗಾಗಿ ಬಿರಿಯಾನಿ ತಿನ್ಸೋಣ. ಓಕೆ. ಕುಕಿಂಗ್ ಎಲ್ಲ ನೀವೇ? ನಾನೇ ಮಾಡೋದು, ತಾಯಿ ಹೆಲ್ಪ್ ಮಾಡ್ತಾರೆ, ಇನ್ನೊಬ್ಬರು ವರ್ಕಿಗೆ ಒಬ್ಬರು ಇದ್ದಾರೆ. ಓಕೆ. ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ? ಓಕೆ ಓಕೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಬಸ್ ಸ್ಟ್ಯಾಂಡಿಂದ ನಿಮಗೆ 100 ಮೀಟರ್ ಇಲ್ಲ, ಜಸ್ಟ್ 100 ಮೀಟರ್. KSRTC ಬಸ್ ಸ್ಟ್ಯಾಂಡಿಂದ 100 ಮೀಟರ್ ಇಲ್ಲ, ಬಾರ್ಲೇನ್ ರೋಡಲ್ಲಿ ಇರೋದು. ಬಾರ್ಲೇನ್ ರೋಡ್. ಹಾಂ. ಗೂಗಲಲ್ಲೂ ಬಿರಿಯಾನಿ ಕಟ್ಟೆ ಚಿಕ್ಕಮಗಳೂರು ಅಂತ ಹಾಕಿದ್ರೆ ಬರುತ್ತೆ. ಬರುತ್ತೆ. ಓಕೆ. ಟೈಮಿಂಗ್ಸ್ ಎಷ್ಟು ದಿವಸ ಓಪನ್ ಮಾಡ್ತೀರಾ ರಜೆ? ಮಂಡೇ ಒಂದು, ಎವ್ರಿ ಮಂಡೇ ವಿ ನಾವು ಕ್ಲೋಸ್ ಮಾಡ್ತೀವಿ. ನಾವು ಅಂದರೆ ಕಂಟಿನ್ಯೂಸ್ ಓಪನ್ ಮಾಡೋದು, ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಓಕೆ. ಮಂಡೇ ಒಂದು ದಿನ ಕ್ಲೀನ್ ಮಾಡ್ತೀವಿ, ಬೇರೆ ದಿನ
ಮಿಕ್ಕಿದೆಲ್ಲ ದಿವಸ ಓಪನ್ ಇದೆ. ಟೈಮಿಂಗ್ಸ್? ಟೈಮಿಂಗ್ಸು 12:45 ಒನ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ನಿಮಗೆ 4:30 ಅಂತ ಇರುತ್ತೆ. ಓಕೆ. ಮತ್ತೆ 7:00 ಸ್ಟಾರ್ಟ್ ಆದರೆ 10:30 ತನಕ ಇರುತ್ತೆ. ಓಕೆ. ಬೇಸಿಕಲಿ ಬೇಗ ಖಾಲಿ ಆಗುತ್ತೆ ಒಂದು, ಯೂಶಲಿ ಕಾಲ್ ಮಾಡಿ ಹೇಳ್ತಾರೆ, ಗೂಗಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಓಕೆ, ಆ ಥರ ಮಾಡ್ತೀರಾ. ಸೊ ಮೆನು ಥ್ರೂ ಔಟ್ ದ ಡೇ ಸೇಮೇ ಇರುತ್ತಾ ಇಲ್ಲ ಚೇಂಜಸ್ ಏನಾದರೂ ಇದೆಯಾ? ಸೇಮೇ ಇರುತ್ತೆ. ಕಬಾಬ್ ಕಾಮನ್ ಇರುತ್ತೆ, ಪೆಪ್ಪರ್ ಚಿಕನ್ ಇಲ್ಲ ಅಂದ್ರೆ ಆಂಧ್ರ ಚಿಲ್ಲಿ, ಆಂಧ್ರ ಚಿಲ್ಲಿ ಇಲ್ಲ ಅಂದ್ರೆ ಚಿಕನ್ ಸುಕ್ಕ, ಈ ತರ ಬೇರೆ ಐಟಮ್ ಮಾಡ್ತಾ ಇರ್ತೀವಿ. ಲಿಮಿಟೆಡ್ ಐಟಮ್, ಲಿಮಿಟೆಡ್ ಐಟಮ್. ನೋ ಕಲರಿಂಗ್, ನೋ ಟೇಸ್ಟಿಂಗ್ ಪೌಡರ್, ನೋ ಡಾಲ್ಡಾ, ನೋ ಎಸೆನ್ಸ್. ಓಕೆ. ನಾವು ಪಾಂಡನ್ ಲೀವ್ಸ್ ಅಂತ ಯೂಸ್ ಮಾಡ್ತೀವಿ ಬಿರಿಯಾನಿಯಲ್ಲಿ, ನ್ಯಾಚುರಲ್ ಎಸೆನ್ಸ್ ಬರುತ್ತೆ ಅದರಲ್ಲಿ. ಓಕೆ. ಅದನ್ನು ಯೂಸ್ ಮಾಡಿ ಫ್ಲೇವರ್ ಕೊಡ್ತೀವಿ, ಕಂಪ್ಲೀಟ್ಲಿ ನ್ಯಾಚುರಲ್. ಸೂಪರ್ ಸರ್, ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಫುಡ್ ಈಗ ತೊಗೊಂಡಾಗಿದೆ, ಬಾಳೆ ಎಲೆ ಸ್ಪ್ರೆಡ್ಡಿಂಗ್ ಐಸ್ ಲಿಮಿಟೆಡ್ ಐಟಮ್ ಅಂತ ನಾನು ಹೇಳಿದ್ದೆ. ಇಲ್ಲಿ ಸಿಗೋದು ಪೆಪ್ಪರ್ ಚಿಕನ್ ತೊಗೊಂಡಿದ್ದೀನಿ, ಅದಾದಮೇಲೆ ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇಲ್ಲಿ ಸೂಪ್ ಕೈಂಡ್ ಆಫ್ ತಿಂಗಳೊಂದು ಕೊಟ್ಟಿದ್ದಾರೆ ಗೈಸ್. ಚಿಕನ್ ಹಾಕಿ ಮಾಡಿರುವಂಥದ್ದು ಆ ಸ್ಟಾಕು, ಆ ಫ್ಲೇವರ್ ಹಾಗೆ ಇದೆ. ಒಂದು ದೊಡ್ಡ ಗ್ಲಾಸಲ್ಲಿ ಬಟರ್ ಮಿಲ್ಕು ಮಜ್ಜಿಗೆ ಕೊಟ್ಟಿದ್ದಾರೆ. ಇಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಅಟೆಂಪ್ಟ್ ಆಗಿದೆ. ಈ ಕರ್ಡೆ ಗೈಸ ತಿಕ್ಕಾಗಿದೆ, ನನಗಂತೂ ಮೊಸರು ಬಜ್ಜಿ ಸಿಕ್ಕಾಪಟ್ಟೆ ಇಷ್ಟ, ಅದಂತೂ ತಿಕ್ಕಾಗಿದ್ರೆ ಇನ್ನೂ ಜಾಸ್ತಿನೇ ಇಷ್ಟ ಆಗುತ್ತೆ. ಫಸ್ಟ್ ನಾವು ಯಾವ ಟ್ರೈ ಮಾಡಿದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಜೀರ ಸಾಂಬಾರ್ ರೈಸ್ ಬಿರಿಯಾನಿ ರೈಸ್, ಒಂದು ಸಟಲ್ನೆಸ್ಸು, ಹೈ ಸ್ಪೈಸಸ್ ಫ್ಲೇವರ್ ಒಂದು ಸ್ವಲ್ಪ ಜಾಸ್ತಿನೇ ಗೊತ್ತಾಗುತ್ತೆ. ಬಟ್ ಸುಮಾರು ಜನ ನನಗೆ ಹೇಳೋದು ಸ್ಟಾರ್ಟರ್ ತೊಗೊಂಡಿರ್ತೀರ, ಸ್ಟಾರ್ಟರ್ ಟ್ರೈ ಮಾಡಿ ಅಂತ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಮಟನ್ ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ ಟ್ರೈ ಮಾಡಿ ಆಮೇಲೆ ಸ್ಟಾರ್ಟರ್ ತೊಗೊಳ್ಳಿ, ಬಿಕಾಸ್ ಇಟ್ಸ್ ಟೆಂಪ್ಟ್ಸ್ ಗೈಸ್. ಮಟನ್ ಬಿರಿಯಾನಿ ಇಷ್ಟ ಆದವ್ರಿಗೆ ಈ ಫೀಲಿಂಗ್ ಗೊತ್ತಾಗುತ್ತೆ. ಬೇರೆಯವ್ರದ್ದು ಚೆನ್ನಾಗಿದೆ. ನನಗಂತೂ ಈ ಚಿಕ್ಕಮಗಳೂರಲ್ಲಿ ಮಾಡ್ತಾ ಇರೋವಂಥ ಎರಡನೇ ಬಿರಿಯಾನಿ ಸ್ಪಾಟ್ ಅಂತ ಹೇಳ್ತೀನಿ. ಎರಡು ಕಡೆ ನಾನು ತಿಂದಿರೋದು ಜೀರಾ ಸಾಂಬಾರ್ ರೈಸ್ ಬಿರಿಯಾನಿ. ಪರ್ಸ್ನಲಿ ನನ್ನ ಕೇಳಿದ್ರೆ ಬಾಸ್ಮತಿ ರೈಸ್ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ ನನಗೆ. ಫ್ರ್ಯಾಂಕ್ ಆಗಿ ಹೇಳಿದ್ರೆ ಹೈದರಾಬಾದ್ ಸೆಲ್ ಒಂದೊಂದು ಕಡೆ ಮಾತ್ರ ಚೆನ್ನಾಗಿರುತ್ತೆ. ಜೀರಾ ಸಾಂಬಾರ್ ರೈಸ್ ಅಲ್ಟಿಮೇಟ್ ಟೇಸ್ಟಲ್ಲಿ ಸೂಪರ್ ಆಗಿರುತ್ತೆ. ಬಿಸ್ ಬೈಟ್. ಸೊ ಆ ಪೀಸ್ ನೋಡಿದ್ರಂತೂ ಅಷ್ಟು ಜ್ಯೂಸಿಯಾಗಿ ಟೆಂಡರಿ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಜ್ಯೂಸಿ, ಟೆಂಡರಿ ಮೀಟು, ಚೆನ್ನಾಗಿ ಬೇಯಿಸಿದ್ದಾರೆ. ಮೇನಾಗಿ ಹೇಳಬೇಕಾದ್ರೆ ನಮ್ಮ ಬ್ಯಾಂಗ್ಳೂರು ಕಡೆ ನಾಟಿಸಲ್ ಬಿರಿಯಾನಿ ತಿನ್ಬೇಕಾದ್ರೆ ಒಂದೊಂದು ಪರ್ಟಿಕ್ಯುಲರ್ ಶಾಪಲ್ಲಿ ಮಾತ್ರನೇ ಕ್ಲೀನಾಗಿ ಬೇಯಿಸಿದ್ದು. ಒಂದು ಕಡೆ ರಫ್ ಇರುತ್ತೆ, ಬಟ್ ಇಲ್ಲಂತೂ ಒಂಥರ ಸ್ಮೂತಾಗಿ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಆ ಫ್ಲೇವರ್, ಮಸಾಲಾ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಡಾಮಿನೇಟ್ ಮಾಡುತ್ತೆ ಗೈಸ್. ಈಗ ಇಲ್ಲಿ ಸೂಪ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳಿದ್ರೆ ಚಿಕನ್ ಹಾಕಿ ಮಾಡಿರೋದು, ಅದನ್ನು ಟೇಸ್ಟ್ ಮಾಡೋಣ. ಮೇಲ್ಗಡೆ ಹಾಗೆ ಆಯಿಲ್ ಫ್ಲೋಟ್ ಆಗೋದು ಕಾಣಿಸುತ್ತೆ. ಸಿಮಿಲರ್ ಟು ಈ ಖಾರ ಬೋಟಿ ಕೇಳಿರ್ತಾರೆ, ನನ್ನ ವೀಡಿಯೋಸಲ್ಲಿ ನಾನು ತೋರಿಸಿರ್ತೀನಿ. ಹುಬ್ಳಿ ಸೀರೀಸ್ ಮಾಡಬೇಕಾದ್ರೆ ಆ ಖಾರ ಬೋಟಿ ಟೇಸ್ಟ್ ಲೈಟ್ ಆಗಿದೆ, ಬಟ್ ಇದರ ಸ್ಪೈಸ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಅದರ ಒಂದು ಉಪ್ಪು ಆಗಿರುತ್ತೆ, ಅದು ಲೈಟಾಗಿ ಸ್ಪೈಸ್ ಇದೆ, ಚೆನ್ನಾಗಿದೆ. ಒಂಥರ ಬೆಸ್ಟ್ ಅಂತ ಹೇಳ್ತೀನಿ ಗೈಸ್. ಸಿಮಿಲರ್ ಟು ಖಾರ ಬೋಟಿ, ಸ್ಪೈಸಿಯಾಗಿ ಒಂಥರ ಬೆಸ್ಟ್ ಅಂತ ಹೇಳ್ತೀನಿ. ಸ್ಟಾರ್ಟರ್ ಕಬಾಬು, ಪೆಪ್ಪರ್, ಲೆಟ್ಸ್ ಗೋ ವಿತ್ ಕಬಾಬ್. ಕಬಾಬ್ ಅಲ್ಟಿ ಗೈಸ್, ಕ್ರಿಸ್ಪಿನೆಸ್ಸು ಹಾಗೆಯೇ ರಿಟೇನ್ ಆಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಬಟ್ ಲೈಟಾಗಿ ಒಂದು ಹಾರ್ಡ್ ಫೀಲು, ಅದು ಸ್ವಲ್ಪ ಆಯಿತು ಬಿಟ್ಟಿದ್ದಕ್ಕೋಸ್ಕರ. ಅಂದರೆ ಬಿಸಿ ಬಿಸಿ ತಿನ್ನಿ ಚೆನ್ನಾಗಿರುತ್ತೆ, ತೆಳ್ಳೆ ಕನ್ಸಿಸ್ಟೆನ್ಸಿ ಇರೋಲ್ಲ, ಕಚ್ಚಬೇಕಾದ್ರೆ ಕ್ಲೀನಾಗಿ ಬೈಟ್ ಸಿಗುತ್ತೆ. ಬಟ್ ಆ ಕ್ರಿಸ್ಪಿನೆಸ್ ಹಾಗೆ ರಿಟೇನ್ ಆಗಿರೋದಕ್ಕೋಸ್ಕರ ಒಂದು ಒಳ್ಳೆ ಡೀಸೆಂಟ್ ಕಬಾಬ್ ಅಂತ ಹೇಳ್ತೀನಿ. ಸುಖ ಗೈಸ್. ನೆಕ್ಸ್ಟ್ ಲೆಟ್ಸ್ ಟೇಸ್ಟ್ ದಿಸ್ ಚಿಕನ್ ಬಿರಿಯಾನಿ ವಿತ್ ಲೆಗ್ ಪೀಸ್ ಕೊಟ್ಟಿದ್ದಾರೆ, ಅದು ತಿಂದ್ಬಿಟ್ಟು ಅದಾದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಈ ಪೆಪ್ಪರ್ ಚಿಕನ್ ಟ್ರೈ ಮಾಡಿಬಿಟ್ಟು ಕ್ಲೀನ್ ಎಂಡ್ಕೊಳ್ಳೋಣ ಮಜ್ಜಿಗೆ ಕೊಡ್ದುಬಿಟ್ಟು. ಹಾಗೆ ತಗೊಂಡ್ರೆ ಒಂದು ಲೆಗ್ ಪೀಸ್, ಆಹಾ ಸೂಪರ್ ಆಗಿದೆ, ಮಾತ್ರ ಕ್ರೇಜಿ.
ಸೇಮ್ ಮಟನ್ ಬಿರಿಯಾನಿ, ಚಿಕನ್ ಮಾತ್ರ ಸಪ್ರೇಟ್ ಕಲರ್ ಡಿಫ್ರೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಸೂಪ್ ಥರ ತಿನ್ನಲ್ಲ, ಈ ಥರ ಚಿಕನ್ ಪೀಸ್ ಹಾಕ್ಬಿಟ್ಟೆ ಮಾಡೋಂಥದ್ದು, ಅದರ ಚಿಕನ್ ಇಟ್ಬಿಟ್ಟು ಈ ಬಿರಿಯಾನಿ ಹಾಕಿ ಕೊಟ್ಟಿದ್ದಾರೆ ಗೈಸ. ಡಿಫ್ರೆನ್ಸ್ ಏನು ಜಾಸ್ತಿ ಗೊತ್ತಾಗಲ್ಲ, ಬಿರಿಯಾನಿ ಸೇಮ್ ಮಟನ್ ಬಿರಿಯಾನಿ ಬೇರೆ ಟೇಸ್ಟ್ ಇರುತ್ತೆ, ಬೆಸ್ಟ್ ಆಗಿರುತ್ತೆ. ನಾವು ಮೇನ್ ಏನು ತಿನ್ಬೇಕಂದ್ರೆ ಲೆಗ್ ಪೀಸ್. ಇವರು ಮೀಟ್ ಕ್ವಾಲಿಟಿ ಅಂತೂ ಎಕ್ಸ್ಪೀರಿಯನ್ಸ್ಡ್ ಯಾವ ಥರ ಮಾಡ್ತಾರೋ ಸೇಮ್ ಟು ಸೇಮ್ ಹಾಗೆ ಇದೆ ಗೈಸ್. ಕ್ಲೀನಾಗಿ ಬೇಯಿಸಿದ್ದಾರೆ, ಆ ಜ್ಯೂಸಿನೆಸ್ಸು, ಟೆಂಡರ್ ಮೀಟ್ ಫ್ಲೇವರ್ ಅಂತೂ ಕ್ಲಾಸಿಕ್ ಅಂತ ಹೇಳ್ತೀನಿ. ಫ್ಲೆಶ್ ಬೆಂದಿರೋ ರೀತಿನೇ ಒಂಥರ ಸೂಪರ್ ಆಗಿದೆ, ಟೆಂಪ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಈ ಫ್ಲೇವರ್ ಚಿಕನ್ ನಿಜ ಚೆನ್ನಾಗಿತ್ತು ಗೈಸ, ಬಿಕಾಸ್ ಈ ಸೂಪ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಖಾರ ಬಟ್ಟೆ ನಮ್ಮ ನಾಟಿ ಸ್ಟೈಲಲ್ಲಿ ಸೂಪ್ ಕೊಡಿದ್ರೆ ಯಾವ ಥರ ಟೇಸ್ಟ್, ಬ್ಲೆಂಡ್ ಟೇಸ್ಟಲ್ಲಿ ಕೊಟ್ಟಿದ್ದಾರೆ, ಸಖತ್ತಾಗಿ ಸೂಪರ್ ಆಗಿದೆ. ಈಗ ಮೇನ್ ನಾನು ಹೇಳಿದ್ದು ಈ ಕರ್ಡ್, ಗಟ್ಟಿ ಕರ್ಡ್ ಕೊಡ್ತಾರೆ, ಅಯ್ಯೋ ಸೂಪರ್ ಮೊಸರು ಬಜ್ಜಿ ನೋಡಿ ಎಷ್ಟು ತಿಕ್ಕಾಗಿ ಸೂಪರಾಗಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ತಗೊಂಡು ಅಲ್ಟಿಮೇಟು ಬಿರಿಯಾನಿನೇ ಕ್ಲಾಸಿ, ಅದ್ರ ಜೊತೆಗೆ ಮೊಸರು ಮೊಸರು ಬಜ್ಜಿ ಹಿಡ್ಕೊಂಡ್ರೆ ಇನ್ನೂ ಟಾಪ್ ಕ್ಲಾಸ್ ಕೊಡ್ತಾ ಇದೆ. ತಿಕ್ಕ ಮೊಸರು ಗೈಸ್, ಅದೇ ನಿಮಗೆ ಖುಷಿ ಕೊಡೋದು, ಅಷ್ಟು ಕ್ಲಾಸ್ ಆಗಿ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ಜಾಸ್ತಿ ಹೈಲಿ ನಾವು ಮಾತಾಡಬೇಕಂದ್ರೆ ಕ್ವಾಲಿಟಿ ಆನ್ ಪಾಯಿಂಟ್ಗಿರುತ್ತೆ, ಒಂದು ಬೆಸ್ಟ್ ಸರ್ವಿಸಿಂಗು, ಒಂದು ಒಳ್ಳೆ ಆಂಬಿಯನ್ಸಲ್ಲಿ ಸೂಪರಾಗಿ ಸರ್ವ್ ಮಾಡ್ತಿದ್ದಾರೆ. ಈಗ ಹಾಗೆ ಫ್ಲೆಶ್ಗೆ ಹಿಡ್ಕೊಂಡು ಬೆಸ್ಟ್ ಬೈಟ್ ಫಾರ್ ದ ಡೇ ಗೈಸ್. ಅಲ್ಟಿಮೇಟ್ ಟೇಸ್ಟ್ ಬಿರಿಯಾನಿ, ಟೋಟಲ್ ಡಿಫರೆಂಟ್ ಟೇಸ್ಟ್, ಸಕ್ಕತ್ತಾಗಿದೆ. ಬಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ, ಒಂದು ಬೆಸ್ಟ್ ಡೀಸೆಂಟ್ ಸ್ಪಾಟ್. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಾವು ಏನು ಟ್ರೈ ಮಾಡಬೇಕಂದ್ರೆ ಪೆಪ್ಪರ್ ಚಿಕನ್. ಹಸಿಮೆಣಸಿನ ಖಾರ, ಪೆಪ್ಪರ್ ಘಾಟು, ಸ್ಪೈಸಿಯಾಗಿ ಚೆನ್ನಾಗಿದೆ ಬಿರಿಯಾನಿ. ತಿಂತ ತಿಂತ ಅನಿಸಿದೆ, ಒಂಥರ ಹೋಮ್ಲಿ ಟೇಸ್ಟಲ್ಲಿ ಸೂಪರ್ ಆಗಿದೆ ಗೈಸ್. ಇದಂತೂ ಖಾರ ರಸ್ತೆ ತಿಂದ ತಕ್ಷಣ ಈಗ ಫುಲ್ಲು ನಾಲ್ಗೆ ಫುಲ್ ಹಾಗೆ ಖಾರ ಸ್ಪ್ರೆಡ್ ಆಗೋದು. ಬಿರಿಯಾನಿಯಲ್ಲೆಲ್ಲ ಅಷ್ಟು ಖಾರ ಇರಲ್ಲ, ಕರೆಕ್ಟಾಗಿ ಹಾಕಿರ್ತಾರೆ ಕರೆಕ್ಟ್ ಪ್ರಪೋರ್ಷನಲ್ಲಿ. ಪೆಪ್ಪರ್ ಖಾರ ಇದೆ ಈಗ ಗೊತ್ತಾಗ್ತಾ ಇದೆ. ಇದಂತೂ ಹಸಿಮೆಣಸಿನಕಾಯಿ ಫ್ಲೇವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುತ್ತೆ. ಆ ಮೇಲ್ಗಡೆ ನೋಡಿದ್ರೆ ನಿಮಗೆ ಲಿಟ್ರಲಿ ಗೊತ್ತಾಗುತ್ತೆ, ಮಸಾಲ 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 ಆಗಿ ಒಂಥರ ಸುಕ್ಕ ಟೈಪಲ್ಲಿ ಸಾಲ್ಟ್ ಮಾಡಿ ಒಂಥರ ಥಿಕ್ ಲೈ ಕನ್ಸಿಸ್ಟೆನ್ಸಿ ಜೊತೆಗೆ ಅಂಟಿದೆ ಹಾಗೆ ಚಿಕನಲ್ಲಿ. ಸ್ಪೈಸಿ ಇಷ್ಟ ಆದವರು ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಮೀಟ್ ಅಂತೂ ಮಾತಾಡಲೇಬೇಕು, ಪ್ರತಿಯೊಂದು ಐಟಮಲ್ಲೂ ಕ್ಲೀನ್ ಮೀಟು, ಕ್ಲೀನಾಗಿ ಬೆಂದಿದೆ, ಒಳ್ಳೆ ಟೇಸ್ಟಲ್ಲಿ ಸೂಪರ್ ಆಗಿದೆ. ಇವರು ಪೂರ್ತಿ ಡೀಟೇಲ್ಸ್ ಪ್ರೈಸಿಂಗ್ ಅಲ್ಲೇ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ್. ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್ ಫಾರ್ ಬೆಸ್ಟ್ ಬಿರಿಯಾನಿ, ಕ್ವಾಲಿಟಿ ಬಿರಿಯಾನಿ, ಹೋಮ್ಲಿ ಸ್ಟೈಲ್ ಫುಡ್ಡು, ಹೈಜಿನಿಕ್ಕಾಗಿ ಕ್ಲೀನಾಗಿ ತಿನ್ಬೇಕಂದ್ರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪೂರ್ತಿ ಡೀಟೇಲ್ಸ್ ಪ್ರೈಸಿಂಗ್ ಅಲ್ಲೇ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್. ಒಂದು ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆ, ಸೂಪರ್, ಒಂಥರ ರಿಫ್ರೆಶಿಂಗ್, ಫುಲ್ ಸಿಸ್ಟಮ್ನ ಹಾಗೆ ಕೂಲ್ ಡೌನ್ ಮಾಡುತ್ತೆ, ಸಕ್ಕತ್ ಗೈಸ್. ಐ ಆಮ್ ಟೋಟಲಿ ಸ್ಯಾಟಿಸ್ಫೈ. ಚಿಕ್ಕಮಗಳೂರು ವೀಡಿಯೋಸ್ ನೋಡ್ತಾ ಇದ್ರೆ ಜಸ್ಟ್ ಡು ಕಾಲ್ ಮೀಲ್ ಹೇಗಿರುತ್ತೆ ಟೇಸ್ಟ್ ಅಂತ ಟ್ರೈ ಮಾಡಿದ್ರೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗೈಸ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗ್ರೂ.